ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ಮುಂದೇನು ಅನ್ನೋ ಕಾನ್ಸೆಪ್ಟಲ್ಲಿ ಡಿಗ್ರಿ ಆದಮೇಲೆ ಅಥವಾ ಟೆಂತ್ ಆದಮೇಲೆ ಅಥವಾ ಪಿ ಯು ಸಿ ಆದಮೇಲೆ ಯಾವ ರೀತಿಯಾದಂಥ ಕೋರ್ಸನ್ನು ನೀವು ಮಾಡ್ಬೋದು, ಯಾವ ರೀತಿಯಾದಂಥ ಕೋರ್ಸ್ ಅವೈಲೇಬಲ್ ಇದೆ ಅನ್ನೋದನ್ನು ನಾವು ಈ ಒಂದು ಕಾನ್ಸೆಪ್ಟ್ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ನಾವಿಲ್ಲಿ ತಗೊಂಡಿರೋದು ಡಿಗ್ರಿಯನ್ನು. ಡಿಗ್ರಿಯಲ್ಲಿ ಬಿಕಾಮ್ ಆದ ನಂತರ ಏನು ಮಾಡ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಒಂದು 5 ಕೋರ್ಸ್ಗಳು, ಅತ್ಯುತ್ತಮವಾದ ಒಂದು 5 ಕೋರ್ಸ್ಗಳನ್ನು ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಹೇಳ್ತಾ ಇದ್ದೇವೆ. ಇದು ತುಂಬ ಜನರಿಗೆ ಡೌಟ್ ಇರುತ್ತೆ, ನಾನು ಯಾವ ರೀತಿಯಾದಂಥ ಕೋರ್ಸ್ ಮಾಡಬೇಕು, ಹಾಗೆ ಹೇಗೆ ಮಾಡೋದು ಅದನ್ನು. ಈ ಒಂದು ಕೋರ್ಸ್ ಇದೆ, ಸಿ ಎಫ್ ಎ ಅಂತ ಇರುತ್ತೆ, ಸಿ ಎ ಅಂತ ಇರುತ್ತೆ, ಅದನ್ನ ಯಾವ ರೀತಿಯಾಗಿ ಜಾಯ್ನ್ ಆಗ್ಬೋದು, ಮತ್ತು ಅದು ಮುಗಿದ ನಂತರ ಎಷ್ಟು ಸಂಬಳ ಸಿಗುತ್ತೆ, ಯಾವ ಕಂಪ್ನಿಯಲ್ಲಿ ನಿಮಗೆ ಜಾಬ್ ಸಿಗ್ಬೋದು, ಅಂದರೆ ಯಾವ ರೀತಿಯಾದಂಥ ಕಂಪ್ನಿ, ಎಮ್ ಎನ್ ಸಿನೋ ಅಥವಾ ಇಂಡಿಯನ್ ಬೇಸ್ಡು ಅಥವಾ ಸ್ಮಾಲ್ ಫರ್ಮು, ಮತ್ತು ಇದು ಒಂದು ರೆಗ್ಯುಲರಾ ಅಥವಾ ಪಾರ್ಟ್ ಟೈಮಾ ಅಥವಾ ಡಿಸ್ಟೆನ್ಸ್ ಆಗಿನೂ ನಾನು ಮಾಡ್ಬೋದಾ ಅನ್ನೋ ಡೌಟ್ಗಳಿರುತ್ತೆ, ಮತ್ತು ಎಷ್ಟು ವರ್ಷಗಳಿದ್ದಿದ್ದು. ಕೆಲವೊಂದಿಷ್ಟು ಜನ ಡಿಗ್ರಿ ಆದಮೇಲೆ ಕ್ವಿಕ್ಕಾಗಿ ಒಂದು 2-3 ತಿಂಗಳು ಕೋರ್ಸ್ ಮಾಡ್ಕೊಂಡ್ಬಿಟ್ಟು ಜಾಬ್ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಕೆಲವು ಜನ ಬಿ ಕಾಮ್ ಡಿಗ್ರಿ ಆದಮೇಲೆ ಇನ್ನು ಪಿ ಜಿ ಮಾಡ್ಕೊಂಡ್ಬಿಟ್ರೆ ಮುಗಿದೋಗುತ್ತೆ ಒಂದು ಎಜುಕೇಷನ್ ಅಂತ, ನಾನು ಮುಂದೆ ಹೇಗಾದರೂ ಕೆಲಸ ಮಾಡೋದಿದ್ದೇ ಇರುತ್ತೆ ಅಂತ ಆ ರೀತಿಯಾದಂಥ ಒಂದು ವಿಚಾರ ಇರುತ್ತೆ. ಇದು ಒಂದು ಏನು ಬಿ ಕಾಮ್ ಆದ ನಂತರ ಪಿ ಜಿ ಕೋರ್ಸ್ಗಳು ಇಲ್ಲಾಂದರೆ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ನೋಡ್ತಿದ್ದಾರೆ, ಅವರಿಗೆ ಒಂದು ಉಪಯೋಗ ಆಗುತ್ತೆ ಅಂತ ಇಲ್ಲಿ ಹೇಳ್ತೇವೆ. ನೆಕ್ಸ್ಟ್ ಬಿ ಕಾಮ್ ಆದ ನಂತರ ಮೊದಲನೇದಾಗಿ ಅತ್ಯುತ್ತಮ ಆಯ್ಕೆ ಅಂತಂದರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಈ ಒಂದು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅನ್ನೋದನ್ನು ತಾವು ಕ್ಯಾಟ್ ಅಂತಂದರೆ ಕಾಮನ್ ಅಡ್ಮಿಷನ್ ಟೆಸ್ಟ್, ಇದೊಂದು ಎಂಟ್ರೆನ್ಸ್ ಟೆಸ್ಟ್ ಆಗಿದ್ದು, ಇದು ಕ್ಲಿಯರ್ ಆದಮೇಲೆ ನಿಮಗೆ ಬಂದಂಥ ರ್ಯಾಂಕ್ ಆಧಾರದ ಮೇಲೆ ನಿಮಗೆ ಎಮ್ ಬಿ ಎ ಕಾಲೇಜಸ್ ಸಿಗುತ್ತೆ. ನೀವು ಸ್ಟೇಟ್ ಲೆವೆಲ್ ಎಂಟ್ರೆನ್ಸ್ ಟೆಸ್ಟನ್ನು ಬರಿಬೋದು, ಆದರೆ ಕ್ಯಾಟ್ಗೆ ನೀವು ಪ್ರಿಪೇರ್ ಆದರೆ ಅತ್ಯುತ್ತಮ ಅನ್ನೋದು ನಮ್ಮ ಭರವಸೆ. ಮತ್ತು ಇದು ಈ ಒಂದು ಎಮ್ ಬಿ ಎನ್ನು ನೀವು ಡಿಗ್ರಿ ಕಂಪ್ಲೀಟ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಮಾಡಬೇಕಾಗುತ್ತೆ. ಡಿಗ್ರಿಯಲ್ಲಿ ಬಿ ಕಾಮ್ ಅಂತ ಏನಿಲ್ಲ, ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಎಂಜಿನಿಯರಿಂಗ್ ಈ ರೀತಿ ಮಾಡಿದ್ರೂ ತಾವು ಎಮ್ ಬಿ ಎ ಆಯ್ಕೆಯನ್ನು ಮಾಡ್ಕೋಬೋದು. ಇನ್ನು ಈ ಒಂದು ಎಮ್ ಬಿ ಎ ಮಾಡೋದಕ್ಕೆ 2-3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು ಮಾಡಿದರೆ ಇದು ಅವರಿಗೆ ಒಂದು ಒಳ್ಳೆಯ ಅವಕಾಶ ಅಂತ ನಾವಿಲ್ಲಿ ಹೇಳ್ಬೋದು. ಯಾಕಂದರೆ ಕಂಪ್ನಿಯಲ್ಲಿ ನಿಮಗೆ 2-3 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ನೀವು ಪ್ಯಾರಲಲ್ ಆಗಿ ಒಂದು ಎಮ್ ಬಿ ಎ ಮಾಡ್ತಾ ಇದ್ದೀರಾ, ಅವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ಪಿ ಜಿನೂ ಕೌಂಟ್ ಆಗುತ್ತೆ, ನೆಕ್ಸ್ಟ್ ಎಕ್ಸ್ಪೀರಿಯನ್ಸೂ ಕೌಂಟ್ ಆಗುತ್ತೆ ಪ್ರಮೋಷನ್ ಕೊಡೋ ಟೈಮಲ್ಲಿ, ಅಥವಾ ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಒಂದು ಹುದ್ದೆ ಇರುತ್ತೆ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತಂದ್ರೆ, ಒಂದು ನೀವು ಇಂಜಿನಿಯರಿಂಗಲ್ಲಿ ಏನು ಡೆವಲಪ್ಮೆಂಟ್ ಮಾಡ್ತಿದ್ರಾ, ನೀವು ಮ್ಯಾನೇಜ್ಮೆಂಟ್ ಸೈಡ್ ಹೋಗ್ಬೇಕಂತಂದ್ರೆ ನಿಮಗೆ ಎಮ್ ಬಿ ಎಯಲ್ಲಿ ಸ್ಪೆಷಲೈಸೇಷನ್ ಮ್ಯಾನೇಜ್ಮೆಂಟ್ ಇದೆ ಅಂತ ಗೊತ್ತಾದರೆ ಅಲ್ಲಿ ನಿಮಗೆ ಟ್ರಾನ್ಸ್ಫರ್ನೂ ಮಾಡ್ಬೋದು. ಈ ರೀತಿಯಾದಂಥ ಅಪಾರ್ಚುನಿಟಿಗಳನ್ನು ಇಲ್ಲಿ ಎಮ್ ಬಿ ಎ ನಿಮಗೆ ಒದಗಿಸ್ಕೊಡುತ್ತೆ. ಮತ್ತು ಇದು ಇಲ್ಲಿ ನಿಮಗೆ ಹಲವಾರು ಅವಕಾಶಗಳನ್ನು ಕೊಡುತ್ತೆ ಎಮ್ ಬಿ ಎ ಕಲಿಯೋದಕ್ಕೆ. ಫಸ್ಟ್ ರೆಗ್ಯುಲರ್ ಕಾಲೇಜು, ನೀವು ಡೈಲಿ ಕಾಲೇಜಿಗೆ ಹೋಗಿ ಬಂದು ಇದನ್ನು ಕಲಿಬೋದು, ಲೈಕ್ ನಾರ್ಮಲ್ ಯಾವ ರೀತಿ ಬಿ ಕಾಮಲ್ಲಿ ನೀವು ಕಲಿತೀರಾ ಅದೇ ರೀತಿಯಾಗಿ. ನೆಕ್ಸ್ಟ್ ಡಿಸ್ಟೆನ್ಸು ಇದೆ, ಪಾರ್ಟ್ ಟೈಮ್ ಇದೆ. ಈ ಒಂದು ಡಿಸ್ಟೆನ್ಸ್ ಅಥವಾ ಪಾರ್ಟ್ ಟೈಮ್ ಎಮ್ ಬಿ ಎ ಯಾರು ಜಾಬ್ ಮಾಡ್ತಿದ್ದೀರಾ ರೆಗ್ಯುಲರ್ ಕಾಲೇಜಿಗೆ ಹೋಗೋಕ್ಕಾಗಲ್ಲ ಅವರಿಗೆ ಇದು ಅನುಕೂಲ ಆಗುತ್ತೆ. ನೆಕ್ಸ್ಟ್ ನೀವು ಎಮ್ ಬಿ ಎ ಆದಮೇಲೆ ಹಲವಾರು ಕಂಪ್ನಿಗಳು ಎಮ್ ಬಿ ಎ ಫ್ರೆಶ್ ಗ್ರ್ಯಾಜುಯೇಟ್ಸನ್ನು ಆಯ್ಕೆ ಮಾಡ್ತಾರೆ. ಯಾಕಂತಂದರೆ ಅಲ್ಲಿ ಮಾರ್ಕೆಟಿಂಗ್ ಅಂತ ಇರುತ್ತೆ, ಎಚ್ ಆರ್ ಅಂತ ಇರುತ್ತೆ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಇರುತ್ತೆ, ಓನ್ಲಿ ಅಡ್ಮಿನಿಸ್ಟ್ರೇಷನ್ ಅಂತ ಇರುತ್ತೆ. ನೀವು ಯಾವ ರೀತಿಯಾದಂಥ ಒಂದು ಸ್ಪೆಷಲೈಸೇಷನ್ ಎಮ್ ಬಿ ಎಲ್ಲಿ ತೊಗೊತೀರ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇನ್ನು ಮಲ್ಟಿನ್ಯಾಷನಲ್ ಕಂಪ್ನಿಗಳು ಎಮ್ ಬಿ ಎ ಫ್ರೆಷರ್ಸನ್ನು ಜಾಸ್ತಿ ಹೈರ್ ಮಾಡ್ತಾರೆ. ಇನ್ನು ಇಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ ಇರುತ್ತೆ. ಕೆಲವೊಂದಿಷ್ಟು ಕಂಪ್ನಿಗಳು ಮೊದಲು 2.5 ಲ್ಯಾಕ್ ಕೊಡ್ಬೋದು, ಇಲ್ಲಾಂದರೆ 2 ಲ್ಯಾಕ್ ಕೊಡ್ಬೋದು ಪ್ರತಿ ವರ್ಷಕ್ಕೆ ನಾನು ಹೇಳ್ತಿರುವಂಥ ಸ್ಯಾಲ್ರಿ. ಮತ್ತು ಕೆಲವೊಂದಿಷ್ಟು ಕಂಪ್ನಿಗಳು ನಿಮಗೆ 20 ಲಕ್ಷ 25 ಲಕ್ಷನೂ ಕೊಡ್ಬೋದು. ಇದೆಲ್ಲ ನೀವು ಕಲಿತಿರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಅತ್ಯುತ್ತಮವಾದಂಥ ಒಂದು ಇನ್ಸ್ಟಿಟ್ಯೂಷನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕಲಿತಿದ್ರೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 18-25 ಲಕ್ಷ ಇರುತ್ತೆ. ಎಕ್ಸಾಂಪಲ್ ಅಂದರೆ ಐ ಐ ಎಮ್, ಇಲ್ಲಿ ಮಿನಿಮಮ್ ಪ್ಯಾಕೇಜು ನಮಗೆ ಗೊತ್ತಿರೋ ಪ್ರಕಾರ 18 ಲಕ್ಷ, ಮತ್ತು ಹೆಚ್ಚಿಗೆ 20-25 ಲಕ್ಷನೂ ನಿಮಗೆ ಕೊಡ್ಬೋದು. ಇನ್ನು ತಾವು ಒಂದು ಎವರೇಜ್ ಕಂಪ್ನಿಗೆ ಹೋಗಿದ್ರೆ, ಎವರೇಜ್ ಕಂಪ್ನಿಯಲ್ಲಿ ಅಥವಾ ಎವರೇಜ್ ಕಾಲೇಜಿಂದ ನೀವು ಪಾಸ್ಔಟ್ ಆಗಿ ಹೋಗಿದ್ರೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದುಬಿಟ್ಟು 3 ಲ್ಯಾಕ್ ಇರುತ್ತೆ. ಮತ್ತು ಇನ್ನೂ ಕೆಲವು ಎಮ್ ಬಿ ಎ ಕಾಲೇಜಸ್ಗಳಿವೆ, ಅದರಲ್ಲಿ ನೀವು ತಿರುಗಡೆ ಆದರೆ ಪಾಸ್ ಆಗಿದ್ದರೆ ತಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಒಂದು 1.5 ಲ್ಯಾಕ್ 2 ಲ್ಯಾಕ್ 3 ಲ್ಯಾಕ್ ಇರುತ್ತೆ. ಅದಕ್ಕಾಗಿ ನೀವು ಈ ಒಂದು ಕಾಮನ್ ಅಡ್ಮಿಷನ್ ಟೆಸ್ಟ್ ಏನಿದೆ ಅಲ್ಲ, ಇದರಲ್ಲಿ ಸ್ಕೋರ್ ಮಾಡೋದು ತುಂಬ ಮುಖ್ಯ. ಸ್ಕೋರ್ ಮಾಡಿದ್ಮೇಲೆ ನೀವು ಒಳ್ಳೆ ಕಾಲೇಜ್ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಕರಿಯರ್ ಸಡನ್ನಾಗಿ ಒಂದು ಒಳ್ಳೆ ರೀತಿಯಾದಂಥ ಕರಿಯರ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇನ್ನು ಚಾರ್ಟೆಡ್ ಅಕೌಂಟೆನ್ಸಿ ಅಂತ. ಈ ಒಂದು ಚಾರ್ಟೆಡ್ ಅಕೌಂಟೆನ್ಸಿ ಅನ್ನೋದನ್ನು ನೀವು ಹೈಸ್ಕೂಲ್ ಆದಮೇಲೆ, ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಾಮರ್ಸ್ ಕಲಿತಾ ಇದ್ದೀರಲ್ಲ ಅವಾಗಲೂ ಎನ್ರೋಲ್ ಮಾಡ್ಬೋದು, ಇಲ್ಲಾಂದರೆ ನಿಮಗೆ ಕಾಲೇಜ್ ಡಿಗ್ರಿ ಆದಮೇಲೂ ಇದನ್ನು ಎನ್ರೋಲ್ ಮಾಡ್ಬೋದು. ಇಲ್ಲಿ ಡಿಗ್ರಿ ಅಂದರೆ
ಬಿಕಾಮ್ ಅವರು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಇನ್ನುಳಿದಂತ ಡಿಗ್ರಿ ಆದವರು ಬಿ ಎ, ಬಿಕಾಮ್, ಬಿ ಎಸ್ ಸಿ, ಎಂಜಿನಿಯರಿಂಗ್ ಅವರು ಇದನ್ನ ಪ್ರಿಫರ್ ಮಾಡ್ಬೋದು. ಇನ್ನು ಕೆಲವೊಂದಷ್ಟು ವರ್ಷಗಳ ಕಾಲ ವರ್ಕ್ ಮಾಡಿಬಿಟ್ಟು ಎಕ್ಸ್ಪೀರಿಯನ್ಸ್ ತಗೊಂಡಾದ್ಮೇಲೆ ಚಾರ್ಟೆಡ್ ಅಕೌಂಟೆನ್ಸಿಯನ್ನು ಮಾಡ್ತಾರೆ. ಇಲ್ಲಾಂದ್ರೆ ನೀವು ವರ್ಕ್ ಮಾಡ್ತಾ ಮಾಡ್ತಾ ಪ್ಯಾರಲಲ್ ಆಗಿನೂ ಈ ಒಂದು ಚಾರ್ಟೆಡ್ ಅಕೌಂಟೆನ್ಸಿಯನ್ನು ನೀವು ಮಾಡ್ಬೋದು. ಜಾಸ್ತಿ ಜನ ಮಾಡೋದು ಹೆಂಗಂದ್ರೆ ಇದನ್ನ ಪ್ಯಾರಲಲ್ ಆಗಿ ಮಾಡ್ತಾರೆ. ನೆಕ್ಸ್ಟ್ ಕೆಲವೊಂದಿಷ್ಟು ಜನ ರೆಗ್ಯುಲರ್ ಅಂತಂದ್ರೆ ಕೋರ್ಸ್ಗೆ ಹಚ್ಚಿಬಿಟ್ಟು ಹೊರಗಡೆ ಟ್ಯೂಷನ್ಸ್ ತಗೊಂಡು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಓದ್ತಾರೆ. ಇನ್ನು ಈ ಒಂದು ಚಾರ್ಟೆಡ್ ಅಕೌಂಟೆನ್ಸಿಯಲ್ಲಿ 3 ಲೆವೆಲ್ಸ್ ಇರುತ್ತೆ. ನೀವು ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕಂದ್ರೆ ಮೊದಲನೇದಾಗಿ ಸಿಪಿಡಿ, ಎರಡನೇ ಅದನ್ನು ಕ್ಲಿಯರ್ ಮಾಡಬೇಕು, ಅದಾದ್ಮೇಲೆ ಐ ಪಿ ಸಿ ಸಿ ಬರುತ್ತೆ, ಅದಾದ್ಮೇಲೆ ಸಿ ಎ ಫೈನಾನ್ಸ್, ಮತ್ತೆ ಇದರ ಜೊತೆಗೆ 2.5 ವರ್ಷಗಳ ಕಾಲ ನೀವು ಒಂದು ಸಿ ಎ ಫಾರ್ಮ್ ಅಂತ ಇರುತ್ತೆ, ಅದರಲ್ಲಿ ಇಂಟರ್ನ್ಶಿಪ್ ಅನ್ನು ಪಡಿಬೇಕಾಗುತ್ತೆ. ಇನ್ನು ಇದನ್ನ ನಾವು ಆವಾಗಲೇ ಹೇಳಿದಾಗ ರೆಗ್ಯುಲರ್ ಅಥವಾ ಡಿಸ್ಟೆನ್ಸ್ ಆಗಿನೂ ಕೂಡ ಮಾಡಬಹುದು. ಇನ್ನು ಈ ಒಂದು ಸಿ ಎ ಅವರಿಗೆ ಆಫರ್ಸ್ ಒಳ್ಳೆ ಒಳ್ಳೆ ಕಂಪ್ನಿಯಿಂದಾನೇ ಬರುತ್ತೆ. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತಾನೆ ನಾವು ಹೇಳೋದು. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಲ್ಲಿ ಇವೈ ಅಥವಾ ಡೆಲಾಯ್ಟ್ ಅಥವಾ ನೀವು ಅಮೆಜಾನ್, ಫ್ಲಿಪ್ಕಾರ್ಟ್ ಈ ಒಂದು ಮಲ್ಟಿನ್ಯಾಷನಲ್ ಕಂಪ್ನೀಸ್ ಇದೆ ಅಲ್ಲ, ಆ ಕಂಪ್ನಿಯಿಂದ ನಿಮಗೆ ಆಫರ್ ಬರುತ್ತೆ, ನಿಮಗೆ ತುಂಬಾ ವ್ಯಾಲ್ಯೂನೇ ಇದೆ. ಇದಿಲ್ಲ ಅಂತಂದ್ರೆ ನೀವು ನಿಮ್ಮದೇ ಆದಂತ ಒಂದು ಓನ್ ಸಿ ಎ ಫರ್ಮ್ ಅನ್ನ ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ನಿಮ್ಮ ಸ್ವಂತ ಬಿಸ್ನೆಸ್ ಆಗುತ್ತೆ, ಮತ್ತೆ ನೀವು ಇನ್ನೊಬ್ಬರ ಕೈಯಲ್ಲಿ ದುಡಿಯೋದಕ್ಕೂ ಹೋಗಲ್ಲ, ಇನ್ನು ಇನ್ಕಮ್ ಜಾಸ್ತಿ ಆಗಿರುತ್ತೆ. ಇಲ್ಲಿ ನೋಡಿ ಎವರೇಜ್ ಸ್ಯಾಲರಿ ಸಿ ಎ ಗ್ರಾಜುಯೇಟ್ಸ್ ಆದವರಿಗೆ ಸ್ಟಾರ್ಟಿಂಗ್ ಫ್ರೆಶರ್ ಸ್ಯಾಲರಿ ಬಂದ್ಬಿಟ್ಟು 7.9 lakh ಇಲ್ಲಾಂದ್ರೆ 8 lakh ಅರೌಂಡ್ ಫಿಗರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನು ಮೂರನೇ ಕೋರ್ಸ್ ಇದು ಬಂದ್ಬಿಟ್ಟು ಕಂಪ್ನಿ ಸೆಕ್ರೆಟರಿ. ಈ ಒಂದು ಕಂಪ್ನಿ ಸೆಕ್ರೆಟರಿಗೆ ಇನ್ನುಳಿದಂತ ನೇಮ್ ಅಂತಂದ್ರೆ ಇವಾಗಲೇ ಹೇಳಿದಾಗ ಕಂಪ್ನಿ ಸೆಕ್ರೆಟರಿ, ಇಲ್ಲ ಅಂತಂದ್ರೆ ಕಾರ್ಪೊರೇಟ್ ಸೆಕ್ರೆಟರಿ, ಇಲ್ಲ ಅಂದ್ರೆ ಸೆಕ್ರೆಟರಿ ಅಂತಾನ ಕರೀತಾರೆ. ಇವು ಮೂರು ಒಂದೇ ಆಗಿದೆ. ಇದನ್ನ ನೀವು 12th ಪಾಸ್ ಆದ್ಮೇಲೆ ಇಲ್ಲ ಅಂದ್ರೆ ಡಿಗ್ರಿ ಪಾಸ್ ಆದ್ಮೇಲೆ ಆಯ್ಕೆ ಮಾಡ್ಕೋಬಹುದು. ಇನ್ನು ಈ ಒಂದು ಕಂಪ್ನಿ ಸೆಕ್ರೆಟರಿ ಅವರು ಕಂಪ್ನೀಸ್ ಲೀಗಲ್ ಆಕ್ಟಿವಿಟೀಸ್ ಏನಿರುತ್ತಲ್ಲ ಅದ್ರ ಜೊತೆಗೆ ಡೀಲ್ ಮಾಡ್ಲಾಗುತ್ತೆ, ಅಂದ್ರೆ ಅದ್ರ ಮೇಲೆ ಇವರು ಕೆಲಸ ಮಾಡ್ತಾರೆ. ಇನ್ನು ಈ ಕಂಪ್ನಿ ಸೆಕ್ರೆಟರಿಗೂ 3 ವರ್ಷಗಳ ಕಾಲ ಒಂದು ಪ್ರೊಫೆಷನಲ್ ಕೋರ್ಸ್ ಆಗಿದ್ದು ಇದನ್ನ ಅಂಡರ್ ಗ್ರಾಜುಯೇಟ್ ಡಿಗ್ರಿ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಲರೀಸ್ ಇದು ಅಗೇನ್ ಸ್ಯಾಲರಿ ಬಂದ್ಬಿಟ್ಟು ನೀವು ಯಾವ ರೀತಿಯಾದಂತ ಕಂಪ್ನಿನ ಜಾಯ್ನ್ ಆಗ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಲರಿ 4 lakhs to 10 lakhs ಪ್ರತಿ ವರ್ಷಕ್ಕೆ ನೀಡಲಾಗುತ್ತೆ. ಹಾಗೆ ಈ ಒಂದು ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಲು 3 ಹಂತಗಳಿವೆ. ಮೊದಲು ಫೌಂಡೇಶನ್ ಕೋರ್ಸ್ 8 ತಿಂಗಳು, ಅದಾದ್ಮೇಲೆ ಇಂಟರ್ಮೀಡಿಯೇಟ್ ಆರ್ ಎಕ್ಸಿಕ್ಯೂಟಿವ್ ಕೋರ್ಸ್ 9 ತಿಂಗಳು ಇರುತ್ತೆ, ಅದಾದ್ಮೇಲೆ ಫೈನಲ್ ಅಥವಾ ಪ್ರೊಫೆಷನಲ್ ಕೋರ್ಸ್ 15 ತಿಂಗಳು ಇರುತ್ತೆ. ಇನ್ನು 4ನೇ ಆಯ್ಕೆ ಚಾರ್ಟರ್ಡ್ ಫೈನಾನ್ಷಿಯಲ್ ಅನಲಿಸ್ಟ್, ಇದನ್ನ ಸಿ ಎಫ್ ಎ ಅಂತ ಕರೀತಾರೆ. ಈ ಒಂದು ಸಿ ಎಫ್ ಎ ಇಂಟರ್ನ್ಯಾಷನಲ್ ರೆಕಗ್ನೈಸ್ಡ್ ಆಗಿದ್ದು ಅಮೆರಿಕನ್ ಬೇಸ್ಡ್ ಸಿ ಎಫ್ ಎ ಇನ್ಸ್ಟಿಟ್ಯೂಟ್ ಆಫರ್ ಮಾಡ್ತಾ ಇದೆ. ಇನ್ನು ಈ ಒಂದು ಸಿ ಎಫ್ ಎ ಏನ್ ಮಾಡ್ತಿದೆ ಅಂತಂದ್ರೆ ಇಂಟರ್ನ್ಯಾಷನಲ್ ಲೀಗಲ್ ಅಥವಾ ರೆಗ್ಯುಲೇಟರಿ ರೆಕಗ್ನೈಸೇಷನ್ ಆಫ್ ಫೈನಾನ್ಸ್ ರಿಲೇಟೆಡ್ ಕ್ವಾಲಿಫಿಕೇಶನ್ಸ್ ಅನ್ನ ನಿಮಗೆ ನೀಡಲಾಗುತ್ತೆ. ಈ ಸಿ ಎಫ್ ಎ ಅದವರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಎಲ್ಲಿ ಅಂತಂದ್ರೆ ಒಂದು ಫಂಡ್ ಮ್ಯಾನೇಜರ್ ಇರ್ಬೋದು, ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ ಇರ್ಬೋದು, ಈ ರೀತಿಯಾದಂತ ಒಂದು ಪೋಸ್ಟ್ಗಳು ನಿಮಗೆ ದೊರೆಯುತ್ತೆ. ಇಲ್ಲಿ ಸಿ ಎಫ್ ಎ ಆದವರಿಗೆ ಗ್ಲೋಬಲಿ ರೆಕಗ್ನೈಸ್ ಮಾಡಲಾಗುತ್ತೆ. ಇದೊಂದು ಇಂಟರ್ನ್ಯಾಷನಲಿ ರೆಕಗ್ನೈಸ್ಡ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ತಿರ್ತಕ್ಕಂಥ ಕಂಪನಿಗಳು ಒಂದು ದೊಡ್ಡ ಬಿಸ್ನೆಸ್ ಫರ್ಮ್ಸ್ ಅಂತಾನೆ ನಾವು ಹೇಳ್ಬೋದು, ಇಲ್ಲಾಂದ್ರೆ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಅಂತಾನು ಇಲ್ಲಿ ಹೇಳ್ಬೋದು ನಾವು. ಅವ್ಯಾವುದಪ್ಪ ಅಂತಂದ್ರೆ ಜೆಪಿ ಮಾರ್ಗನ್, ಯು ಬಿ ಎಸ್, ಮಾರ್ಗನ್ ಸ್ಟ್ಯಾನ್ಲಿ, ರಾಯಲ್ ಬ್ಯಾಂಕ್ ಆಫ್ ಕೆನಡಾ, ಬ್ಲಾಕ್ ರಾಕ್, ಗೋಲ್ಡ್ಮನ್ ಸ್ಯಾಕ್ಸ್, ಇದೇ ರೀತಿಯಾದಂತಹ 10 ಹಲವಾರು ಕಂಪನಿಗಳು ಇನ್ವೆಸ್ಟ್ಮೆಂಟ್ ಫರ್ಮ್ಸ್ಗಳು ಸಿ ಎಫ್ ಎ ಅವರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅವ್ರನ್ನ ನಿಮ್ಮಲ್ಲಿ ಒಳ್ಳೆ ಸ್ಕಿಲ್ಸ್ ಇದ್ದು ಸರ್ಟಿಫಿಕೇಟ್ ಇದ್ರೆ ನಿಮಗೆ ಅವರು ಹೈಯರ್ ಮಾಡ್ತಾರೆ. ಮತ್ತೆ ಈ ಒಂದು ಸಿ ಎಫ್ ಎಗೆ ನೀವು ಅಪ್ಲೈ ಮಾಡ್ಬೇಕಂತಂದ್ರೆ ಬ್ಯಾಚುಲರ್ ಡಿಗ್ರಿ ಅಥವಾ ಫೈನಲ್ ಇಯರ್ ಅಲ್ಲಿ ಇದ್ದಾಗ ನೀವು ಇದನ್ನ ಆಯ್ಕೆ ಮಾಡ್ಕೋಬಹುದು. ಇನ್ನು ಕೋರ್ಸ್ ಡ್ಯೂರೇಷನ್ ಬಂದ್ಬಿಟ್ಟು 2.5 ವರ್ಷ. ಇದಕ್ಕೆ ನೀಡತಕ್ಕಂತ ಎವರೇಜ್ ಸ್ಯಾಲರಿ ಫ್ರೆಷರ್ಸ್ಗೆ 6.6 lakh ಅಂತಾನೆ, ನೀವು ಆನ್ಲೈನ್ ಎವರೇಜ್ 7 lakh ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಇನ್ನು 5ನೇದಾಗಿ ಇವಾಗ ಈ ಕೋರ್ಸ್ ಬಂದ್ಬಿಟ್ಟು ಯಾರು ಡಿಗ್ರಿ ಆದ್ಮೇಲೆ ನನಗೆ ಕಲಿಯೋದಕ್ಕೆ ಆಗಲ್ಲ 2 ವರ್ಷ 3 ವರ್ಷ ಈ ಕಲಿಯೋದ್ರ ಜೊತೆಗೆ ಕಲಿಯೋದಕ್ಕೆ ಟೈಮ್ ಕೊಡೋಕ್ಕಾಗಲ್ಲ, ನನಗೆ ಇವಾಗ ಒಂದು 2 ತಿಂಗಳು ಅಥವಾ 3 ತಿಂಗಳು ಕೋರ್ಸ್ ಬೇಕು, ಆ ಕೋರ್ಸ್ ಆದ ತಕ್ಷಣನೇ ನನಗೆ ಜಾಬ್ ಮಾಡ್ಬೇಕು ಅನ್ನೋರಿದ್ರೆ ಈ ಒಂದು ಬ್ಯಾಟ್ ಅಂತಂದ್ರೆ ಬಿಸ್ನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್ ಪ್ರೋಗ್ರಾಮ್ ಅನ್ನೋದು ಒಂದು ಉತ್ತಮ ಆಯ್ಕೆ ಅಂತ ನಾವು ಹೇಳ್ಬೋದು. ಇದನ್ನ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅವರು ಡಿಸೈನ್ ಮಾಡಿರ್ತಾರೆ. ಅಂದ್ರೆ ಸಿಲೆಬಸ್ ಯಾವ ರೀತಿಯಾದಂತ ಒಂದು ಸಿಲೆಬಸ್ ನಾವು ಕೊಡ್ಬೇಕು, ಯಾವ ರೀತಿಯಾದ ಟ್ರೈನಿಂಗ್ ಕೊಡ್ಬೇಕು ಅನ್ನೋದನ್ನ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಅಂತಂದ್ರೆ ಒಂದು 5 ವರ್ಷ ಇಲ್ಲ 10 ವರ್ಷ 15-20 ವರ್ಷ ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ ಇಂಡಸ್ಟ್ರಿಯಲ್ಲಿ, ಪಾಸ್ಟ್ ಟೆಕ್ನಾಲಜೀಸ್ ಮೇಲೆ ವರ್ಕ್ ಮಾಡಿರ್ತಾರೆ,
ಪ್ರೆಸೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ ಮತ್ತೆ ಅವ್ರಿಗೆ ಗೊತ್ತಿರುತ್ತೆ ಏನೆಲ್ಲ ಚೇಂಜಸ್ ಆಗ್ಬೋದು ಇನ್ ನಿಯರ್ ಫ್ಯೂಚರ್ ಅಲ್ಲಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅವ್ರ ಇಂಡಸ್ಟ್ರಿಯಲ್ಲೇ ಇರ್ತಾರೆ. ಅಂತವರು ಒಂದು ಸಿಲೆಬಸ್ ಸೆಟ್ ಮಾಡಿರ್ತಾರೆ, ಯಾವ ರೀತಿಯ ಟ್ರೈನಿಂಗ್ ಕೊಡ್ಬೇಕು ಅನ್ನೋದನ್ನ ಎಲ್ಲ ಡಿಫೈನ್ ಮಾಡಿರ್ತಾರೆ. ಆ ಒಂದು ಡಿಫೈನ್ ಮಾಡಿದಂತ ಟ್ರೈನಿಂಗ್ ಮೆಟೀರಿಯಲ್ ಮೇಲೆ ನಿಮಗೆ ಟ್ರೈನಿಂಗ್ ಕೊಡಲಾಗುತ್ತೆ. ಅದು 190 hours ಪ್ರೋಗ್ರಾಮ್. ಇದು ಒಂದು ಇನ್ಸ್ಟಿಟ್ಯೂಟ್ ಸಂಬಂಧಪಟ್ಟಿದ್ದು, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಬೇರೆ ಬೇರೆ ರೀತಿಯಾದಂತ ಅವರ್ಸ್ ಪ್ರೋಗ್ರಾಮ್ ಅನ್ನ ಹಾಕೊಂಡಿರ್ಬೋದು. ಮೇ ಬಿ 2 months, 3 months, 4 months, 6 months ಈ ರೀತಿ ಎಲ್ಲ ಇರುತ್ತೆ. ಮತ್ತೆ ಇದು ಇಲ್ಲಿ ನಿಮಗೆ ಏನಪ್ಪ ಏನ್ ಅಡ್ವಾಂಟೇಜ್ ಅಂತಂದ್ರೆ, ಇವಾಗ ನೋಡಿ ಫ್ರೆಷರ್ಸ್ ಅನ್ನ ಕಂಪ್ನಿಗಳು ಆಯ್ಕೆ ಮಾಡ್ಕೊಂತಾರೆ, ಅಂದ್ರೆ ಹೈಯರ್ ಮಾಡ್ತಾರೆ. ಹೈಯರ್ ಮಾಡಿದ್ಮೇಲೆ 6 ತಿಂಗಳು ಇಲ್ಲ 1 ವರ್ಷ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಕೊಟ್ಮೇಲೆ ನಿಮಗೆ ನೀವು ಮತ್ತೆ ಕ್ವಾಲಿಫೈ ಆಗಬೇಕು ಅಲ್ಲಿ ವರ್ಕ್ ಮಾಡೋದಕ್ಕೆ. ಇಂಟರ್ವ್ಯೂ ಇರುತ್ತೆ, ಇಂಟರ್ನಲ್ಲಿ ಕ್ವಾಲಿಫೈ ಅಂತಂದ್ರೆ ನಿಮಗೆ ಪ್ರೊಜೆಕ್ಟ್ ಸಿಗುತ್ತೆ. ನೀವು ಇವಾಗ ಕಂಪ್ನೀಸ್ ಎಲ್ಲ ಏನು ಇದು ಇವಾಗ ನಡೀತಿರೋದು ಇನ್ನು ಹಳೇದಂತ ಹೇಳ್ಬೋದು. ಇವಾಗ ಕಂಪ್ನೀಸ್ ಎಲ್ಲ ಏನ್ ಮಾಡ್ತಿದಾರೆ ಅಂದ್ರೆ, ಇವಾಗ ಕನ್ಸಲ್ಟೆನ್ಸಿ ಇರುತ್ತೆ, ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರುತ್ತೆ, ಅವ್ರ ಜೊತೆಗೆ ಟ್ಯಾಗ್ ಅಪ್ ಮಾಡ್ಕೊಂಡಿರ್ತಾರೆ. ಮಾಡ್ಕೊಂಡ್ಬಿಟ್ಟು ಅಲ್ಲಿ ಯಾರು ಚೆನ್ನಾಗಿ ಟ್ರೈನ್ ಆಗಿದ್ದಾರೆ, ಯಾರಿಗೆ ಚೆನ್ನಾಗಿ ನಾಲೆಜ್ ಇದೆ ಅನ್ನೋದನ್ನ ಇಂಟರ್ವ್ಯೂ ಮೂಲಕ ಅವರು ಗೊತ್ತಾಗುತ್ತೆ. ಗೊತ್ತಾದ್ಮೇಲೆ ನಿಮ್ಮನ್ನ ಹೈಯರ್ ಮಾಡ್ತಾರೆ. ಅದಕ್ಕೆ ಈ ರೀತಿಯಾದಂತ ಪ್ರೋಗ್ರಾಮ್ಗಳು ಏನ್ ಮಾಡ್ತಾವ ಅಂದ್ರೆ, ಇಂಡಸ್ಟ್ರಿ ರೆಡಿ ಪ್ರೊಫೆಷನಲ್ಸ್ ಅಂತ ತಯಾರ ಮಾಡ್ತಾರೆ. ಇಲ್ಲಿ ನೋಡಿ, ಇದು ಬಂದ್ಬಿಟ್ಟು ಅಕೌಂಟಿಂಗ್ ಅಥವಾ ಟ್ಯಾಕ್ಸೇಷನ್ ಪ್ರೋಗ್ರಾಮ್. ಇದು ನೀವು ಮಾಡೋದ್ರಿಂದ 190 hours ಪ್ರೋಗ್ರಾಮ್ ಅಥವಾ 6 months ಕೋರ್ಸ್ ಮಾಡೋದ್ರಿಂದ ನೀವು ಇಂಡಸ್ಟ್ರಿ ರೆಡಿ ಅಕೌಂಟಿಂಗ್ ಪ್ರೊಫೆಷನಲ್ಸ್ ಆಗುತ್ತೆ. ನೀವು ಒಂದ್ಸಾರಿ ಎಂಟ್ರಿ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ಓಕೆ ಈ ಒಂದು ಇಂಡಸ್ಟ್ರಿಯಲ್ಲಿ, ಈ ಒಂದು ನನ್ನ ಫೀಲ್ಡ್ ಅಲ್ಲಿ ನನಗೆ ಈ ರೀತಿಯಾದಂತ ವರ್ಕ್ ಬರುತ್ತೆ, ನಾನು ಅದ್ರ ಮೇಲೆ ಈ ರೀತಿಯಾಗಿ ವರ್ಕ್ ಮಾಡ್ಬೇಕು ಅನ್ನೋದನ್ನ ಅದನ್ನ ನಿಮಗೆ ಕಲಿಸ್ಕೊಡ್ತಾರೆ. ಬರೀ ಅಕೌಂಟಿಂಗ್ ಅಷ್ಟೇ ಅಲ್ಲ, ಈ ರೀತಿಯಾದಂತ ಇನ್ಸ್ಟಿಟ್ಯೂಟ್ಗಳು ನಿಮಗೆ ಒಂದು ಸಾಫ್ಟ್ ಸ್ಕಿಲ್ಸ್ ಅಂದ್ರೆ ಕಮ್ಯುನಿಕೇಶನ್ ಆಗಿರ್ಬೋದು, ಓರಲ್ ಅಥವಾ ರೈಟಿಂಗ್, ಮತ್ತೆ ಕರಿಯರ್ ಸರ್ವಿಸಸ್ ಆಗಿರ್ಬೋದು, ಮತ್ತೆ ಸಾಫ್ಟ್ ಸ್ಕಿಲ್ ಅಲ್ಲಿ ನಿಮಗೆ ಏನ್ ಬಿಹೇವಿಯರ್ ಯಾವ ಟೈಪ್ ಇರಬೇಕು, ಕಂಪ್ನಿಲಿ ಯಾವ ಟೈಪ್ ನೀವು ಹೈಯರ್ ಅಥಾರಿಟೀಸ್ ಅಥವಾ ಸೀನಿಯರ್ಸ್ ನ ಅಪ್ರೋಚ್ ಮಾಡಬೇಕು ಅನ್ನೋದನ್ನೆಲ್ಲ ಇಲ್ಲಿ ಹೇಳ್ಕೊಡ್ಲಾಗುತ್ತೆ. ಮತ್ತೆ ಇಂಟರ್ವ್ಯೂಗಳನ್ನ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಡ್ತಾರೆ. ಇದು ಒಂದು ಅಕೌಂಟಿಂಗ್ ಮತ್ತು ಟ್ಯಾಕ್ಸೇಷನ್ ಪ್ರೋಗ್ರಾಮ್ ಆಗಿರೋದ್ರಿಂದ ಪ್ರಿಫರ್ಡ್ ಬ್ಯಾಕ್ಗ್ರೌಂಡ್ ಅಂತಂದ್ರೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವರಿಗೆ ಪ್ರಿಫರ್ ಮಾಡಲಾಗುತ್ತೆ. ಇನ್ನು ಎಸ್ಪೆಷಲಿ ಅಂತಂದ್ರೆ ಫ್ರೆಷರ್ಸ್ ಇಲ್ಲಾಂದ್ರೆ 2 ವರ್ಷ ಅಥವಾ 2 ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಇದ್ದವರು ಇದನ್ನ ಮಾಡೋದು ಒಳ್ಳೇದು. ಯಾಕಂದ್ರೆ ನೀವು ಒಂದು ಇಂಡಸ್ಟ್ರಿಯಲ್ಲಿ 5-10 ವರ್ಷ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ತಿರ್ಗಾ ಬಂದ್ಬಿಟ್ಟು ಈ ಬೇಸಿಕ್ ಅಕೌಂಟಿಂಗ್ ಟ್ಯಾಕ್ಸೇಷನ್ ಮಾಡೋದ್ರಲ್ಲಿ ಒಂದು ಯಾವುದೇ ರೀತಿಯಾದಂತ ಅರ್ಥ ಇರಲ್ಲ. ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ ಜೊತೆ ಜೊತೆಗೆ ಇಲ್ಲಿ ಕಲಿಬೇಕಾಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ, ಫ್ರೆಷರ್ಸ್ ಇವ್ರು ಥಿಯರಿ ಓದಿರ್ತಾರೆ, ಇಂಡಸ್ಟ್ರಿ ನಾಲೆಜ್ ಇರಲ್ಲ, ಅವರಿಗೆ ಈ ರೀತಿಯಾದಂತ ಒಂದು ಪ್ರೋಗ್ರಾಮ್ ಒಳ್ಳೆಯದು. ಮತ್ತೆ 2 ವರ್ಷ ಅಥವಾ 2 ವರ್ಷಕ್ಕಿಂತ ಕಡಿಮೆ ಎಕ್ಸ್ಪೀರಿಯನ್ಸ್ ಯಾಕಪ್ಪ ಅಂತಂದ್ರೆ, ಈ ಫ್ರೆಷರ್ ಜಾಯ್ನ್ ಆದವರಿಗೆ 1 ವರ್ಷ ಟ್ರೈನಿಂಗ್ ಕೊಡಲಾಗುತ್ತೆ, ಮತ್ತೆ 1 ವರ್ಷ ಚಿಕ್ಕಪುಟ್ಟ ಪ್ರೊಜೆಕ್ಟ್ ಮಾಡ್ತಿರ್ತಾರೆ. ಅವರಿಗೆ ಇದಾಯ್ತಪ್ಪ ಅಂದ್ರೆ, ಈ ಒಂದು ರೀತಿಯಾದಂತ ಕೋರ್ಸ್ ಸಿಕ್ತಪ್ಪ ಅಂದ್ರೆ ಅವ್ರ ಕರಿಯರ್ ಬೂಸ್ಟ್ ಆಗುತ್ತೆ ಅಂತ ಒಂದು ಅಭಿಪ್ರಾಯ ಇಲ್ಲಿ. ಮತ್ತೆ ಇಲ್ಲಿ ನಿಮ್ಗೆ ಸಿಗ್ತಿರ್ತಕ್ಕಂಥ ಸ್ಯಾಲರಿ 2 ಲಕ್ಷದಿಂದ 8 ಲಕ್ಷ, ಅಂದ್ರೆ ಮಿನಿಮಮ್ 7 ಲಕ್ಷ ಪ್ರತಿ ವರ್ಷಕ್ಕೆ ಸಿಗುತ್ತೆ. ಒಂದು ಒಳ್ಳೆ ಕಂಪ್ನಿ ನೀವು ಜಾಯ್ನ್ ಆದ್ರೆ ಅವ್ರ ಪ್ಯಾಕೇಜ್ ಎಲ್ಲ ಚೆನ್ನಾಗಿದ್ರೆ ನಿಮಗೆ 8 ಲಕ್ಷದವರೆಗೂ ಸಿಗಬಹುದು. ಇದಿಷ್ಟು ಬಂದ್ಬಿಟ್ಟು top 5 ಕೋರ್ಸ್ಗಳು ಬಿಕಾಮ್ ಆದ ನಂತರ. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ನಮ್ಮ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ್ದು ಒಂದು ಕೋರ್ಸ್ ಇಷ್ಟ ಆಗಿದೆ ಅಂತ. ಇಲ್ಲ ಅಂತಂದ್ರೆ ನೀವು ಯಾವ ರೀತಿಯಾದಂತ ಒಂದು ಕೋರ್ಸ್ ಅನ್ನ ಹುಡುಕ್ತಾ ಇದೀರ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಆ ಒಂದು ಕೋರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇವೆ. ಥ್ಯಾಂಕ್ ಯು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ತಾವು ಪಡಿತಾ ಇರಿ.